ಯೂಟ್ಯೂಬ್ ಚಾನಲ್ ಡಿಡಿ ಟಿವಿ ಅಷ್ಟೇ. ಬರೀ ಇಂಥದ್ದೆಯಾ? ಇಲ್ಲೆಲ್ಲ ಕ್ಯೂ ಕಾಣಿಸ್ತಾ ಇದೆ, ನೋಡ್ತಿರ್ಬೋದು ನೀವು. ಅದಾದ್ಮೇಲೆ ಹಿಂದೆ ಕ್ಯೂ ಕಾಣ್ತಾ ಇದೆ, ಆಟೋನೇನೋ ಬರ್ತಾ ಇಲ್ಲ. ನಾವೇನೋ ಇಲ್ಲಿ ಕಾಯ್ತಾ ಇದೀವಿ, ಬಟ್ಟೆ ಬೇರೆ ಹಚ್ತಾ ಇದೆ. ಇಲ್ಲೇನೋ ತಿನ್ನಕ್ಕೆ ಏನಿಲ್ಲ, ಸಮಸ್ಯೆ ಅದಾಗ್ಬಿಟ್ಟಿದೆ. ಇನ್ವಿಟೇಷನ್ ಕೊಡ್ರಿ, ಕಳ್ಸಿ ಆಚೆ. ಏ ಗುರು, ಬರ್ತಿದೆ ಗುರು. ಒಂದ್ಸರಿ ಹೊಡೆದ್ರೆ 16 ಸರಿ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಬಂದ. ಹಾಯ್ ಸರ್. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬೊಂಬೆ ಬೊಂಬೆ ಬೊಂಬೆ, ಬರೀ ಡೌಗಳು ಬರೀ ಡೌಗಳು. ಇಷ್ಟು ಜನ ಎಲ್ಲ ಸೇರಿದ ಭಯ. ಕೌನ್ಸಲ್ ಸ್ಟೇಟ್ ಅಪ್ಪ? ಮಹಾರಾಷ್ಟ್ರ. ಮಹಾರಾಷ್ಟ್ರ ಅಹಮದ್ನಗರ್. ಮಹಾರಾಷ್ಟ್ರದಿಂದ ಬಂದಿದ್ದಾರೆ ನೋಡಿ. ಇದರ ಕಾಮ್ ಕೊರೆ ದೇಖ್ನೆ ಕಿಲಾಯ ಭಯ್? ದೇಖ್ನೆ ಕಿಲಾಯ. ಕೈಸೆ ಟ್ರೈನ್ಸ್ ಫ್ಯಾಮಿಲಿ ಮತ್ಲಬ್ ವೆಹಿಕಲ್ ಟ್ರೈನ್ ವೆಹಿಕಲ್ ಪ್ರೈವೇಟ್ ವೆಹಿಕಲ್ ಪ್ರೈವೇಟ್ ವೆಹಿಕಲ್ಸ್. ಅಚ್ಚಾ ಅಚ್ಚಾ. ಕೈಸರ ಸೆಕೆಂಡ್ ಟೈಮ್. ಕೈಸರ ಆಗ್ಲಿ ಹಂಪಿ? ಎಸ್, ಹಂಪಿ ಇಸ್ ಆಲ್ವೇಸ್ ಬೆಸ್ಟ್. ಆಲ್ವೇಸ್ ಬೆಸ್ಟ್. ಯಾವ ಸ್ಕೂಲು? ರಾಘವೇಂದ್ರ. ಊರು? ದುರ್ಗಾ. ತುಳುವಿಂದ ಬಂದ್ರ? ಹಂಪಿ ಉತ್ಸವದಿಂದ ಎಕ್ಸ್ಪೆಷಲ್ ಅದೇ ನಮ್ಮ ಜಿಲ್ಲೆ ಚಿತ್ರದುರ್ಗದಿಂದ ಬಂದಿದ್ದಾರೆ ತುಂಬಾ ಜನ ಹುಡುಗರು, ಸ್ಕೂಲ್ ಹುಡುಗರೆಲ್ಲ. ಹಂಪಿ ಅದೇ ಕಲ್ಲಿನ ರಥ ನೋಡಕ್ ಹೋಗಕ್ಕೆ ಟಿಕೆಟ್ ತಗೋಬೇಕು. ನಡ್ಕೊಂಡು ಹೋಗ್ಬೋದು, 1 ಕಿಲೋಮೀಟರ್ ಆಗುತ್ತೆ. ಬಿಸಿಲಲ್ಲಿ ಆಗಲ್ಲ ಅಂತೇಳಿ ಟಿಕೆಟ್ ತಗೊಂತಾ ಇದ್ವಿ. 20 ರುಪೀಸ್ ಒನ್ ಟೂ ವೇ ಅಂದ್ರೆ ಹೋಗೋಕೆ ಬರೋಕೆ 20 ರುಪೀಸ್ ತಗೊಂತಾನೆ. ಹೋಗಕ್ಕೆ ಮಾತ್ರ 10 ರುಪೀಸ್. ವೆಹಿಕಲ್ ಯಾರ ಜೊತೆ ಕೇಳ್ತಾರ? ಅಲ್ಲಿದೆ ನೋಡಿ, ಹಿಂದೆ ಕಾಣ್ತಾ ಇದ್ದಾರೆ ವೆಹಿಕಲ್. ಅದೇ ವೆಹಿಕಲ್ ಸುತ್ತಾಡೆ ಸುತ್ತಾಡೆ ತುಂಬಾ ಸಾಕಾಯ್ತು. ಇದಕ್ಕೆ ನೀರು ತುಂಬಾ ಸಾಕಾಯ್ತು. ನೋಡಿ ನೋಡಿ, ನೋಡ್ತಾ ಇದ್ರಲ್ಲ ನೋಡಿ, ವೆಹಿಕಲ್ ಅಲ್ಲಿ ತುಂಬಾ ಜನ ಇದ್ವಿ. ಅಂದ್ರೆ ಒಂದು ಟ್ರಿಪ್ ಒಂದು 10 ಜನ ಹೋಗ್ಬಂದ್ ನಾವು. ಆರಾಮಾಗಿ ಕೂಲ್ಗಿದ್ರೆ ನಡ್ಕೊಂಡು ಹೋಗ್ಬೋದು ಆರಾಮಾಗಿ. ಹೇಳದಲ್ಲ, ಹೋಗಕ್ಕೆ ಬರೋಕೆ 20 ರುಪೀಸ್ ಒನ್ ಈಚ್ ಪರ್ಸನ್ ಒಬ್ಬರಿಗೆ. ಕಲ್ಲಿನ ರಥ ನೋಡೋಕ್ಕೆ ಹಂಪಿ ಉತ್ಸವದಲ್ಲಿ 2024 ನನಗನ್ಸಿದ್ ಮಾತ್ರ ತುಂಬ ಜನ ಕಡಿಮೆನೆ ಇದ್ರ ಅನಿಸ್ತು. ಯಾಕಂದ್ರೆ ಸೆಲೆಬ್ರಿಟೀಸ್ ಎಲ್ಲ ಸಾಯಂಕಾಲ ಬರ್ಬೋದು, ಅವಾಗ ಜನ ಬರ್ಬೋದು ಅನ್ಸುತ್ತೆ. ಅದು ವಿಜಯನಗರ ಬಳ್ಳಾರಿ ಜಿಲ್ಲೆ ಅಂದರೆ ಗೊತ್ತಿರುತ್ತಲ್ಲ, ಬಿಸಿಲು ಜಾಸ್ತಿ ಅಂತ. ಫೆಬ್ರವರಿ ತಿಂಗಳೇ ಉರಿ ಬಿಸಿಲು ಸಖತ್ತಾಗಿ. ಎಷ್ಟು ಬೇಕೋ ತಗೊಂಡು ಹೋಗೋದು ಬರೋದು ಬಂದರು ಇಲ್ಲಿ, ಅಷ್ಟು ಬಿಸಿಲು ಕಾಯ್ತಾ ಇದೆ. ಅಂದರೆ ಕಲ್ಲಿಂದ ಪ್ರತಿ ಒಂದೂ ಮಾಡಿರ್ತಾರೆ, ಅದು ಹಂಪಿ ಸ್ಪೆಷಲ್ ಅಂತ ಹೇಳ್ಬೋದು. ಕೇಳಿ ಸದೇ ಕಲ್ಲಿ ಕಲ್ಲಿನಲ್ಲಿ ಹಂಪೆ ಏನುಡಿ ಅಂತ ಹಾಡು ಕೇಳೇ ಇರ್ತೀರ, ಅದೇ ಹಾಡು ಪ್ರಕಾರನೇ ಕಲ್ಲಲ್ಲೇ ಪ್ರತಿಯೊಂದು ಹುಡುಗಿ ಕೇಳುತ್ತೆ ಅಂತ ಹೇಳ್ಬೋದು. ನಾರ್ಮಲ್ ಡೇಸಲ್ಲಿ ಬಂದ್ರೂ ನಡ್ಕೊಂಡೇ ಬರ್ಬೇಕು ಅನ್ಸುತ್ತೆ, ಯಾಕಂದ್ರೆ ತುಂಬ ಚೆನ್ನಾಗಿರುತ್ತೆ. 20 ರೂಪಾಯಿ ಕೊಡ್ತೀವಿ, ಕೊಡ್ಬೋದು. ಬಟ್ ಏನಂದರೆ ಸ್ವಲ್ಪ ಅಲ್ಲೆಲ್ಲಿ ಎಲ್ಲೆಲ್ಲ ಇರ್ಬೇಕು ಅಲ್ಲೆಲ್ಲ ನಾವು ಬರ್ಬೋದು. ವೆಹಿಕಲ್ ಒಂದು ವಿರೂಪಾಕ್ಷ ದೇವಸ್ಥಾನ, ಇನ್ನೊಂದು ಕಲ್ಲಿನ ರಥ ಅಂತ ನನಗನ್ಸುತ್ತೆ. ಇಲ್ಲಿ ಒಳಗಡೆ ಬಂದಿದ್ದೀವಿ ಕಲ್ಲಿನ ರಥ ಹತ್ರ. ಇದು ಬಂದ್ಬಿಟ್ಟು ಅಲ್ಲಿ ಒಳಗಡೆ ಇದು ವಿಜಯ ವಿಠಲ ದೇವಸ್ಥಾನಗಳಿರುತ್ತೆ. ಅಂದರೆ ಒಂದು ಕಂಬದಲ್ಲಿ 16 ಕಂಬ ಇದ್ದಾವೆ. ಕಲ್ಲಿನ ರಥದಲ್ಲಿ ಒಂದು ಟೂನ್ ಬರುತ್ತೆ ಅಂತ ಹೇಳ್ತಂದೆ, ಅದು ಕೂಡ ಇಲ್ಲೇ ಇರೋದು. ಅಲ್ಲಿಗೆ ಬಂದಿದ್ದೀವಿ ಈಗ. ಹಂಪಿ ಉತ್ಸವ ಸ್ಪೆಷಲ್ ಆಗಿ ಸ್ವಲ್ಪ ಜನನೇ ಇದ್ದಾರೆ ಅಂತ ಹೇಳ್ಬೋದು. ಮತ್ತು ಕ್ಯಾಮ್ರಾದಲ್ಲಿ ಏನು ಕಾಣ್ತಿಲ್ಲ ಅಂತ ಕೇಳ್ಬೋದು. ಜನ ಎಲ್ಲ ಈ ಕಡೆಗೆ ಇದ್ದಾರೆ ನೋಡಿ, ಬರ್ತಾ ಇದ್ದಾರೆ ಜನ. ಇಲ್ಲಿ ಗೋಪುರ ಸ್ವಲ್ಪ ಹಾಳಾಗಿದೆ, ಕಲ್ಲಿನ ರಥ ಅಲ್ಲಿದೆ, ಹತ್ರ ಆಗಾಮೇಲೆ ಹೋಗೋಣ. ಈ ಕಂಬದಲ್ಲೇ ಬರೋದು, ಅದು ಸೌಂಡ್ ಬರುತ್ತಲ್ಲ ಅದು ಅವಾಗ ಬರ್ತೈತೆ ಅಂತಲ್ಲ, ಅದೇ ಈಗ ಇದು ವಿಜಯ ವಿಠಲ ದೇವಸ್ಥಾನ. ಹಂಪಿಯಿಂದ ಸುಮಾರು 1 ಕಿಲೋಮೀಟರ್ ಆಗುತ್ತೆ ಗುರು, ನಾನಂತೂ ನೋಡಿರಲಿಲ್ಲ. ಬಟ್ ಈಗ ಬಂದಾಗ ನೋಡ್ತಾ ಇದ್ದೀನಿ ನಾನು, ಬರೀ ಕಲ್ಲಿಂದಲೇ ಇನ್ನು ಬೇರೆ ಏನು ಸಮಸ್ಯೆನೇ ಇಲ್ಲ ಅನಿಸುತ್ತೆ. ನನಗಂತೂ ವಿರೂಪಾಕ್ಷ ವಿಠಲ ದೇವಸ್ಥಾನ ಇದಿದೆಯಲ್ಲ, ಯಾವುದದು ವಿರೂಪಾಕ್ಷ ದೇವಸ್ಥಾನ ಇದೆಯಲ್ಲ, ಅದಕ್ಕಿಂತ ತುಂಬ ಚೆನ್ನಾಗಿದೆ ಅನಿಸುತ್ತೆ. ದೊಡ್ಡ ಕಾಂಪೌಂಡು ಒಳಗಡೆ ಸುತ್ತಮುತ್ತ ನೋಡಿ, ಜನ ಹೆಂಗಿದ್ದಾರೆ ಇಲ್ಲಿ, ಕೋಟೆಗಳು ಕಟ್ಟಂಗಿದ್ದಾರೆ. ಎಲ್ಲಿ ನೋಡಿದ್ರು ಸ್ಕೂಲ್ ಹುಡುಗಿದ್ದಾರೆ, ಕಲ್ಲುಗಳಿದ್ದಾರೆ. ಸೌಂಡ್ ನೋಡಲ್ಲ, ಯಾರು ಸೌಂಡ್ ಬಿಡ್ತಿದ್ದಾರೆ ಹೌದಾ?
ಅವಳನ್ನ ಹೊಡಿತಾ ಇದೆ ನಮ್ಗೆ ಕಣ್ಣು ಸುಮ್ಮನೆ ಬರ್ತಂತ ಅವನೇ ಮತ್ತೆ ಸೌಂಡು ಕೇಳಿದೆ ಏ ಗುರು ಬರ್ತಿದೆ ಗುರು ಒಂದ್ಸರಿ ಹೊಡೆದ್ರೆ 16 ಸರಿ ಬರುತ್ತೆ ಅಷ್ಟಿಲ್ಲ ಅಂದ್ರೆ ಗೊತ್ತಾನೆ ಜನ ಹೇಗಂತ ಸ್ವಲ್ಪ ಹಾಳಾಗಿರೋದು ಸೌಂಡ್ ಎಲ್ಲ ಬರ್ತಾ ಇದೆ ನೋಡ್ತಾ ಇರ್ಬೋದು ಹಂಪಿ ಅನ್ನೋದು ನೋಡ್ತಾ ಇರ್ಬೋದು ಅಲ್ಲಿ ಕಾಣುತ್ತಲ್ಲ ಅದೇ ಅಂಜನಾದ್ರಿ ಬೆಟ್ಟ ಇದು ಹಂಪಿ ವಿಜಯ ವಿಠಲ ದೇವಸ್ಥಾನ ಹತ್ರ ಬಂದಿದ್ವಿ ಅದು ಇನ್ನೊಂದು ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ ಇಲ್ಲೇನೆ ಕಲ್ಲಿನ ರಥ ಇರೋದು ಗೊತ್ತಿರುತ್ತೆ ಬಟ್ ನಾನಂತೂ ಬಂದಿದ್ದು ಫಸ್ಟ್ ಟೈಮು ನಾನು ಮಾತಾಡ್ತಾ ಇದ್ರೇ ವಾಯ್ಸ್ ಕೇಳಿಸ್ತಾ ಇರೋ ಈ ಸೌಂಡು ಆ ರೀತಿಯಾಗಿ ಇನ್ನೊಂದು ಇಲ್ಲಿ ಕಲ್ಲಲ್ಲಿ ಒಂದು ಟ್ಯೂನ್ ಬರುತ್ತೆ ಅಂತ ಹೇಳ್ತದಲ್ಲ ಅದು ಕೂಡ ಇಲ್ಲೇ ಇರೋದು ತುಂಬ ದೊಡ್ಡ ದೇವಸ್ಥಾನ ನನಗಂತೂ ಇದು ಅದೇನಂತಾರೆ ವಿರೂಪಾಕ್ಷ ದೇವಸ್ಥಾನ ಇದೆಯಲ್ಲ ಅದಕ್ಕಿಂತ ತುಂಬ ಚೆನ್ನಾಗಿದೆ ಅನಿಸ್ತು ನನಗಿದು ಆ ರೀತಿ ಅನಿಸ್ತು ಕೇಳಿಸದೆ ಕಲ್ಲಿ ಕಲ್ಲಿನಲ್ಲಿ ಹಂಪಿ ನುಡಿ ಅಂತ ಸಾಂಗ್ ಇದೆ ಅಲ್ಲ ಅದು ಬೆಳ್ಳಿ ಕಾಲಂಗ್ರ ಸಿನಿಮಾದಲ್ಲಿ ಅದು ಇಲ್ಲೇ ಶೂಟಿಂಗ್ ಮಾಡಿರೋ ಅನಿಸುತ್ತೆ ಸುತ್ತನೂ ಗೋಪುರ 4 ಗೋಪುರ ಅನಿಸುತ್ತೆ ಈ ಕಡೆಗೆ ಏನಕ್ಕೋ ಯಾಕೋ ಇಲ್ಲ ಅನ್ಸುತ್ತೆ ಇಲ್ಲೇ ಕಡೆಗೆ ವಿಜಯ ವಿಠಲ ದೇವಸ್ಥಾನ ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಎಂಪೈರ್ ಅಂತ ಕರಿತೀವಿ ನೋಡಿ ಅದು ಕಲ್ಲಿನಲ್ಲೇ ಒಂದು ಪ್ರತಿಬಿಂಬ ಕಲ್ಲಿನ ಏ ಇಲ್ಲಿದ್ದಾವೆ 16 ಕಂಬ ಒಂದು ಕಂಬ 16 ಕಂಬ ಅದಕ್ಕೂ ನಾವು ಹಿಂಗ ಕಲ್ಲಿನ ರಥ ಹಂಪಿಯಲ್ಲಿ ಹತ್ರ ಬಂದೇ ಬಿಟ್ಟು ನೋಡಿ ಕಲ್ಲಿನ ರಥ ಹಂಪಿಯಲ್ಲಿ ಏನು ಅಂತ ಎದುರುಗಡೆ ದೇವಸ್ಥಾನ ಅರ್ಧಾಬರ್ಧ ಎಲ್ಲ ಹೊಡೆದಾಕಿದ್ದಾರೆ ಇಲ್ಲ ದೇವಸ್ಥಾನ ನೋಡ್ತಿರ್ಬೋದು ನೀವು ಯಾವ ರೀತಿ ಇದೆ ಅಂತ ದೇವಸ್ಥಾನ ಹತ್ರ ನೋಡಿದ್ರಲ್ಲ ಕಲ್ಲಿನ ರಥದಲ್ಲಿ ಎಲ್ಲರೂ ಒಂದೇ ಒಂದು ಸುತ್ತಿರುಪಿಸಿ ತಗೊಂಡು ಫೋಟೋ ತಗೊಳೋದಷ್ಟೇ ಅದೇ ಮಾಡ್ತಾ ಇದ್ದಾರೆ ನೋಡ್ತಿರ್ಬೋದು ದೇವಸ್ಥಾನ ನೀವು ಇಲ್ಲಿ ಜನ ಹಂಗೆ ಸೇರಿದ್ದಾರೆ ಇಲ್ಲಿ ಇಲ್ಲೇನೆ ಜಾಸ್ತಿ ಜನ ಸೇರಿದ್ದಾರೆ ಅನ್ಸುತ್ತೆ ಕಲ್ಲಿನ ರಥದ ಮುಂದೆ 50 ರೂಪಾಯಿ ನೋಟ್ ತಗೊಂಡು ಫೋಟೋ ಇಳಿಯೋದಷ್ಟೇ ಕೆಲಸ ಇದು ಈ ರೀತಿ ಕಲ್ಲಿನ ರಥ ಹತ್ರ ಚೆನ್ನಾಗಿ ಬಂದ್ವಿ ಅಲ್ಲಿ ಆಕ್ಚುಲಿ ಇಲ್ಲಿ ಕಲ್ಲಿನ ರಥ ವಿಜಯ ವಿಠಲ ದೇವಸ್ಥಾನ ಇದೆಯಲ್ಲ ಆಟೋದಲ್ಲಿ ಬರ್ಬೇಕಾದ್ರೆ 20 ರುಪೀಸ್ ತಗೊಂತಾರೆ ಈಚ್ ಪರ್ಸನ್ ಹೋಗೋಕೆ ಬರೋಕೆ ಯಾಕಂದ್ರೆ ಬರ್ಬೇಕಾದ್ರೆ ಹೋಗೋ ಬರೋದು ಇಲ್ಲಿಂದ ಅಲ್ಲಿಂದ ಬರೋದು ಮೊದಲು ತಗೋಬೇಕು ಅನ್ಸುತ್ತೆ ಯಾಕಂದ್ರೆ ನೋಡಿ ಎಲ್ಲ ಕ್ಯೂ ಇದೀವಿ ಇಲ್ಲೆಲ್ಲ ಕ್ಯೂ ಕಾಣಿಸ್ತಾ ಇದೆ ನೋಡ್ತಿರ್ಬೋದು ನೀವು ಅದಾದ್ಮೇಲೆ ಹಿಂದೆ ಕ್ಯೂ ಕಾಣ್ತಾ ಇದೆ ಆಟೋನೇನೋ ಬರ್ತಾ ಇಲ್ಲ ನಾವೇನೋ ಇಲ್ಲಿ ಕಾಯ್ತಾ ಇದೀವಿ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾರೆ ಹೋಗ್ಬೇಕಂದ್ರೆ 10 ರೂಪಾಯಿ ಹೋಗೋದು ಅಪ್ ಅಂಡ್ ಡೌನ್ ಆದ್ರೆ 20 ರೂಪಾಯಿ ಅಂತ 20 ರೂಪಾಯಿ ತಗೊಂಡು ತಪ್ಪು ಮಾಡುದು ಅನ್ಸುತ್ತೆ ಯಾಕಂದ್ರೆ ಇಲ್ಲಿ ವೇಟ್ ಮಾಡ್ಬೇಕಾದ್ರೆ ಕಷ್ಟ ಆಗುತ್ತೆ ವೆಹಿಕಲ್ ಏನೋ ಬರ್ತಾ ಇಲ್ಲ ಲೈನ್ ಅಲ್ಲಿ ಏನೋ ಕಾಯ್ತಾ ಇದೀವಿ ಹೊಟ್ಟೆ ಬೇರೆ ಹಚ್ತಾ ಇದೆ ಇಲ್ಲೇನೋ ತಿನ್ನಕ್ಕೆ ಏನಿಲ್ಲ ಸಮಸ್ಯೆ ಅದಾಗ್ಬಿಟ್ಟಿದೆ ನೀವು ಒಂದ್ ವೇಳೆ ಬಂದಾಗ ಅಲ್ಲಿಂದ ಇಂತಹ ಹಂಪಿ ಉತ್ಸವದಲ್ಲಿ ಬಂದಾಗ ಓನ್ಲಿ ಬರ್ಬೇಕಾದ್ರೆ ಟಿಕೆಟ್ ತಗೊಳ್ಳಿ ಹೋಗ್ಬೇಕಾದ್ರೆ ಆರಾಮ್ ನಡ್ಕೊಂಡು ಹೋಗ್ಬೋದು ದುಡ್ಡು ಕೊಟ್ಟಿವ ಅಂತೇಳಿ ನಾವ್ ವೇಟ್ ಮಾಡ್ಕತ್ತೀವಿ ಅಷ್ಟೇನೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಸೀದಾ ಹೋಗ್ತಾ ಇರೋದೆ ಆಗ್ತಾ ಇದೆ ಕೋತಿ ಬೇರೆ ಆಟ ಆಡ್ತಾ ಇದೆ ಇಲ್ಲಿ ಇಲ್ಲಿ ಇರೋರಿಗೆಲ್ಲ ಕೋತಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದೆ ಆ ಮರದಿಂದ ಈ ಮರಕ್ಕೆ ಈ ಮರದಿಂದ ಆ ಮರಕ್ಕೆ ಡ್ಯಾನ್ಸ್ ಮಾಡ್ತಾ ಇಲ್ಲ ಜಂಪ್ ಮಾಡ್ತಾ ಇದೆ ನೋಡ್ತಾ ಇದಿರ್ತಾನೆ ಕೋತಿನ ಸುಮಾರಾಗಿದ್ದಾರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹಂಪಿ ಉತ್ಸವಕ್ಕೆ ಇನ್ನೂ ಜನ ಬರ್ತಾರ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಬಟ್ ಕಡಿಮೆ ಅಂತ ಅನ್ಸುತ್ತೆ ಸಾಯಂಕಾಲ ಎಲ್ಲರೂ ಬರ್ಬೋದು ಏನಕ್ಕಂದ್ರೆ ಸಿನಿಮಾ ಫಿಲಮ್ ಆಕ್ಟರ್ಸ್ ಎಲ್ಲ ಸೆಲೆಬ್ರಿಟೀಸ್ ಎಲ್ಲ ಸಾಯಂಕಾಲ ಬರ್ತಾರಂತೆ ನಮ್ದೇನಾ ನೆಕ್ಸ್ಟ್ ಹಲೋ ಹೋಗ್ತಾ ಇದ್ದೀವಿ ಉತ್ಸವ ಹೋಗ್ತಾ ಇದೆ ನೋಡಿ ಆಟದಲ್ಲಿ ಮಿನಿಮಮ್ 10 ಮೆಂಬರ್ಸ್ ಇರ್ತಾರೆ
20 ರುಪೀಸ್ ಚಾರ್ಜ್ ಅಂದ್ರೆ ಹೋಗೋಕೆ ಬರಕ್ಕೆ 2 ಸೈಡ್ 20 ರೂಪಾಯಿ ಚಾರ್ಜ್ ಹೋಗ್ತಾ ಇದ್ದೀವಿ 10 ಜನ ಇದ್ದೀವಿ ನಾವು ಹಾಯ್ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಹಿಂದೆ ವಿಜಯ ಬೆಟ್ಟ ಎಲ್ಲ ದೇವಸ್ಥಾನ ಕಾಣ್ತಾ ಇದೆ ಹೆಂಡಿಂಗ್ ಅಲ್ಲಿ ಒಂದು ಕಿಲೋಮೀಟರ್ ಆಗುತ್ತೆ ನಡ್ಕೊಂಡು ಬರ್ಬೋದು ಬಟ್ ಬಿಸಿಲಿದೆ ನಡ್ಕೊಳಕ್ ಆಗಲ್ಲ ಅಂತ ಹೇಳಿ ವೆಹಿಕಲ್ ಅಲ್ಲಿ ಬಂದಿದ್ವಿ ನೀವು ಬಂದ್ಬಿಟ್ರೆ ಎಲೆಕ್ಟ್ರಿಕಲ್ ಚಾರ್ಜ್ ಅನ್ಸುತ್ತೆ ವೆಹಿಕಲ್ ಇದು 10 ರುಪೀಸ್ ಹೋಗೋಕ್ಕೆ ನಾನು ಹೇಳಿದೆ ಹೋಗ್ಬೇಕಾದ್ರೆ ಮಾತ್ರ ಟಿಕೆಟ್ ತಗೊಳ್ಳಿ ಅಂತ ಅಂದ್ರೆ ಆಕ್ಚುಲಿ ಹಂಪಿ ಉತ್ಸವ ಅಂತೇಳಿ ಜನ ಕ್ಯೂ ಇರುತ್ತೆ ಬಹಳ ಇರುತ್ತೆ ಅಂತ ಹೇಳಿದೆ ಬಟ್ ಹಾಗೇನಿಲ್ಲ ಸಾಟರ್ಡೆ ಸಂಡೆ ಮತ್ತೆ ಪಬ್ಲಿಕ್ ಹಾಲಿಡೇಸ್ ಅಂದ್ರೆ ಗೌರ್ಮೆಂಟ್ ಹಾಲಿಡೇಸ್ ಇರುತ್ತಲ್ಲ ಆ ಟೈಮಲ್ಲಿ ಇದಕ್ಕಿಂತ ರಶ್ ಇರುತ್ತಂತೆ ತುಂಬಾ ಜನ ಸೇರ್ತಾರಂತೆ ತಗೋಬಹುದು ಟಿಕೆಟ್ ಹೋಗೋಕೆ ಬರಕ್ಕೆ 20 ರೂಪಾಯಿ ಆಕ್ಚುಲಿ ಕೂಲ್ಡ್ ಇದ್ರೆ ಆರಾಮ್ ನಡ್ಕೊಂಡು ಹೋಗ್ಬೋದು ಬಟ್ ಸಮ್ಮರ್ ಟೈಮಲ್ಲಿ ಅದು ಹೋಗಕ್ಕಾಗಲ್ಲ ತುಂಬಾ ದೂರ ಆಗುತ್ತೆ 1 ಕಿಲೋಮೀಟರ್ ಹೆಚ್ಚು ಕಮ್ಮಿ ಆಗುತ್ತೆ 1 ಕಿಲೋಮೀಟರ್ ಆಗುತ್ತೆ ನಡ್ಕೊಂಡವ್ರು ನಡ್ಕೊಂಡು ಹೋಗ್ಬೋದು ಬಟ್ ಬರ್ಬೇಕಾದ್ರೆ ಅಲ್ಲಿಂದ ಹೋಗ್ಬೇಕಾದ್ರೆ ಕಲ್ಲಿನ ರಥ ಮತ್ತು ವಿಜಯ ವಿಠಲ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಷ್ಟೊಂದು ಕ್ಯೂ ಏನಿರಲಿಲ್ಲ ಆರಾಮಾಗಿ ಬಂದ್ವಿ ಬಟ್ ಬರ್ಬೇಕಾದ್ರೆ ರಿಟರ್ನ್ ಬರ್ಬೇಕಾದ್ರೆ ತುಂಬ ಕ್ಯೂ ಇತ್ತು ಸುಮಾರು ನಮ್ಮ ಮುಂದೆ ಒಂದು 5-6 ಗಾಡಿ ಹೋದ್ವು ಅಂದರೆ ಒಂದು 60-70 ಜನ ಹೋದ್ರು ಅದಾದಮೇಲೆ ನಾವು ಬಂದ್ವಿ ಇಲ್ಲಿ ಅಕ್ಕೋರ ಡ್ರೈವರ್ ಅವ್ರು ಹೇಳ್ತಾ ಇದ್ದಾರೆ ಸಮ್ಮರ್ ಅಂದರೆ ಈಗ ಸಾಟರ್ಡೆ ಸಂಡೆ ಇದಕ್ಕಿಂತ ರಶ್ ಇರುತ್ತಂತೆ ಟಿಕೆಟ್ ತೊಗೋಬೋದು ಆ ಟೈಮಲ್ಲಿ ವೆಹಿಕಲ್ ತುಂಬಾ ಓಡಾಡ್ತವೆ ಎಲೆಕ್ಟ್ರಿಕ್ ವೆಹಿಕಲು ಆರಾಮಾಗಿ ಬರ್ಬೋದು ನಾವಿರೋ ಈ ವೆಹಿಕಲಲ್ಲಿ ಇಷ್ಟು ಜನ ಎಲ್ಲ ಸೇರಿದ್ವಿ ಭಯ್ಯ ಕೌನ್ಸ ಸ್ಟೇಟ್ ಆಪ್ತ ಮಹಾರಾಷ್ಟ್ರ ಅಹಮದ್ನಗರ್ ಮಹಾರಾಷ್ಟ್ರದಿಂದ ಬಂದಿದ್ದಾರೆ ನೋಡಿ ಇದರ ಕಾಮ್ ಕೊರೆ ದೇಖ್ನೆ ಕಿಲಾಯ ಭಯ್ ದೇಖ್ನೆ ಕಿಲಾಯ ಕೈಸೆ ಟ್ರೈನ್ಸ್ ಮತ್ತೆ ವೆಹಿಕಲ್ ಟ್ರೈನ್ ಪ್ರೈವೇಟ್ ವೆಹಿಕಲ್ ಅಚ್ಚಾ ಸೆಕೆಂಡ್ ಟೈಮ್ ಕೈಸರ್ ಆಗಲಿ ಹಂಪಿ ಎಸ್ ಹಂಪಿ ಇಸ್ ಆಲ್ವೇಸ್ ಬೆಸ್ಟ್ ಆಲ್ವೇಸ್ ಬೆಸ್ಟ್ ಓಕೆ ಥ್ಯಾಂಕ್ ಯು ಹಂಪಿ ಇಸ್ ಆಲ್ವೇಸ್ ಬೆಸ್ಟ್ ಪ್ಲೇಸ್ ಬಿಕಾಸ್ ಹಂಪಿ ಇಸ್ ಒರಿಜಿನಲ್ ಹಿಂದೂ ಕಲ್ಚರ್ ಅಂಡ್ ಹಂಪಿ ಇಸ್ ಅವರ್ ಎಮೋಷನ್ಸ್ ಎಸ್ ಮುಗಲ್ ಎಂಪೈರ್ ಮುಗಲ್ಸ್ ಆರ್ ಕಮಿಂಗ್ ಅಂಡ್ ಡಿಸ್ಟ್ರಾಯ್ ಅವರ್ ಕಲ್ಚರ್